ನಿಮಗೆ ತಲೆನೋವೇ? ತಲೆನೋವು ಅಂತ ಕೇಳ್ತಿರೋ ತಾನೆ ನೋವು. ನನಗೆ ಯಾವ್ದು ಬರಬಾರ್ದು ಅಂತದ್ರಾಗ ಇದೇ ಫಸ್ಟ್ ಗೆ ಬರೋದು ನನಗಿದು. ಏನು ತಲೆನೋವು ಕಟ್ಟಿಸಿರೋ ಬರ್ತಾ? ಈಗ ಕಮ್ಮಿ ಆಗಿದೆಯಾ ನಿಮಗೆ, ಜಾಸ್ತಿ ಆಗಿದೆಯಾ? ಈಗ ನಾಲ್ಕು ಮಾತ್ರೆ ನುಂಗಿದ್ರೆ ಕಮ್ಮಿ ಆಗಿದೆ. ನಾಲ್ಕು ಮಾತ್ರೆ? ಹಂಗಾರೆ ನೀವು ಕೆಲವೇ ಇನ್ನ ಒಂದು 6 ತಿಂಗಳು ಅಥವಾ 1 ವರ್ಷದಲ್ಲಿ ನೀವು ಸಾಯುತ್ತೀರಿ. ಆಯ್ತು, ಸುಮ್ಮನೆ ಮಾತಿರ್ತಾರಲ್ಲ, ಸಾಯ್ತೀರಾ 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 ಅಂತೇಳಿ ಅವರಲ್ಲ ಇವ್ರು ಆಯ್ತು ಸುಮ್ಮನೆ ನೀವು ಸಾಯಲ್ವಾ? ಅಲ್ಲರಿ, ಅದಕ್ಕೆ ಪರಿಹಾರ ಹೇಳ್ಬೇಕು ಏನಾದ್ರೂ. ಒಂದು ದಿವಸಕ್ಕೆ ಯಾರ ಮಕ್ಕಳನ್ನಾಗಲಿ ಸಾಯ್ತೀರಾ ಅಂತೀರ, ನೀವು ಸಾಯಲ್ವಾ? ಒಂದು ದಿವಸಕ್ಕೆ 4-5 ಮಾತ್ರೆ ನುಂಗಿದ್ರೆ ಕಿಡ್ನಿ ಫೇಲ್ ಆಗಿ ನೀನ್ ಎಲ್ಲಿ ಬದುಕ್ತೀಯಾ? ನೀವು ಬದುಕ್ತೀಯಾ? ಅಯ್ಯ ನಾವು ನೋಡ್ರಿ, ನಾನ್ ಹೇಳ್ತಿರೋದು ನಾವ್ ಬದುಕ್ತೀವಿ ಅಂತಲ್ಲ, ಆದ್ರೆ ನಿಮ್ಗಿಂತ ಜಾಸ್ತಿ ಬದುಕ್ತೀವಿ. ನೀವಾರ ಜಲ್ದಿ ಸದೋಗ್ತೀರ? ನಿಮ್ಮ ಹೆಂಡತಿದ್ರ ಪಾಡೇನು, ಮಕ್ಳು ಪಾಡೇನು ಹಂಗಂತ ಹೇಳುವಾಗ ಹುಟ್ಟಿದೀವ ಹಂಗಂತ ಬರ್ಕೊಂಡು. ಹೆಂಡತಿದ್ರೆ ಏನ ಒಪ್ಪಾರಿಗೆ ಆಗ್ತಾರೆ ಗೊತ್ತಿರ ನಿಮ್ಗೆ? ಒಪ್ಪಾರಿಗೆ ಆಗ್ತಾರೆ ಅಂದ್ರೆ ಇತೆಗಡೆ ಯಾಕೆ? ಅದು ನೀವು ಮಾಡಿರ್ತಕ್ಕಂತ ತಪ್ಪು. ನೀವು ನಿಮ್ಮ ಹೆಂಡತಿಗೆ ಮೋಸ ಮಾಡಿ 2-3 ಚಪ್ನಿಗಳನ್ನ ಮಡಿಕೊಳ್ಳೋದು ತಪ್ಪಲ್ವಾ? ಪ್ರಪಂಚ ಮಡಿಕೊಂಡ ಸ್ಟೆಪ್ ಮಾಡಿದ್ರೆ ಯಾವ್ದೋ ಕಾಲದಾಗ ಹೋಗಿ ಗೆದ್ದು ಬಂದಿರೋದು ಇನ್ನೂ ಹೇಳಿದಿರಲ್ಲ ನೀನು. ನರಸಿಂಹರಾಜ್ ಅವ್ರೆ, ಮಾತುಗೋದೆ ಅರ್ಧ ಹೊತ್ತಾಗ ಮಾಡಿದ್ರೆ ಯಾರು ಪ್ರೆಸಿಡೆಂಟ್ ಆಗಿ ಅರ್ಧ ಹೊತ್ತಾಗ ಮಾತುಗೋದೆ ನಮ್ಮನ್ನ ಮಾಡೋದಲ್ಲ ಅಚ್ಚಾಗವ್ರು. ಅಲ್ಲ ನೀವು ಮಾಡಿರ್ತಕ್ಕಂಥ ತಪ್ಪು ತಪ್ಪಲ್ಲವೇ? ನಾವು ಮಾಡಿರ್ತಕ್ಕಂತ ತಪ್ಪು ತಪ್ಪಲ್ಲವೇ ಅಂತ ಅಂತ ಹೇಳ್ತಿರಲ್ಲ. ಮೊನ್ನೆ ಇವರು ನಿತ್ಯಾನಂದ ಸ್ವಾಮಿಗಳು ಎಲ್ಲಿದ್ದಾರೆ? ನನ್ಗೇನ್ ಗೊತ್ತು, ನಿಮಗ್ ಗೊತ್ತು, ನಿಮ್ಮ ಸ್ನೇಹಿತರಲ್ವಾ ಅವರು? ಅಲ್ಲ ನೀವು ಸ್ವಾಮಿಗಳಲ್ಲ ಅಲ್ಲ ಅಲ್ಲ, ನಾವು ಒಬ್ಬ ನಿನ್ನ ಅಭಿಮಾನಿ, ಟಿಕ್ಟಾಕ್ ಅಭಿಮಾನಿ. ಟಿಕ್ಟಾಕ್ ಅಭಿಮಾನಿ? ಟಿಕ್ಟಾಕ್ ಆಗೈತಲ್ಲ ಮನೆಗೆ, ಅದು ಮಾಡ ಅಲ್ಲ ರೀ. ನಾವ್ ಹೇಳಿರ್ತಕ್ಕಂತ ನಿಮ್ಮ ಧರ್ಮಪತ್ನಿಗೆ ಮೋಸ ಮಾಡಿ ನೀವು ಲಕ್ಷ್ಮಿ. ಅಯ್ಯೋ 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 ಅಯ್ಯೋ, ಇವ್ರು ಎಂತ ಏಕಪತಿ ರಸ್ತೋಸ್ಕರ ಇದು ಮಾತಾಡುದು, ಅದನ್ನೇ ಹೇಳಿಬೇಡ ಬಿಟ್ಟು ಮುಂದೆ ಎತ್ತಿರ ಹೇಳಿ ಅಂದ್ರೆ ಯಾಕೆ ಮಾಡಿ ಸರ್? ಆಫ್ ಮಾಡೋದಕ್ಕೆ ನಾವು ಫೋನ್ ಮಾಡಿಲ್ಲ ನಿಮ್ಗೆ. ಮತ್ತೆ ಯಾವ್ದೋ ಕಾಲದಾಗ ಆಗಿರೋದ? ನಮಗೆ ತಿಳಿದಷ್ಟು ನಿಮ್ಗೆ ತಿಳುವಳಿಕೆ ಹೇಳ್ಬೇಕು ಅಂತ ನಾನು ನಿಮಗೆ ಫೋನ್ ಮಾಡಿರೋದು. ನೀವು ಕಟ್ಕಂತ ನಿಮ್ಮ ಧರ್ಮಪತ್ನಿ ಬಿಡಿ ಬಿಡಿ, ಜನ ಇದಾರೆ ಬರೀ ಅದನ್ನೇ ಈಗಾಗಲೇ 100 ಸಲ ಹೇಳಿದೇನ್ರಿ. ಅಲ್ಲ ಸರ್, ಆತರ ತಪ್ಪಲ್ವಾ ಮಾಡಿರೋದು ಸ್ವಾಮಿ? ಈಗ ಏನೋ ತಿಳಿದಾರೆ ಅದು ಅವಾಗ ಸಣ್ಣ ಹುಡುಗರಾಗ ನಡೆದೈತೆ, ಅದನ್ನೇ ನೀವು ಎಳೆದು 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 ನಮ್ಮನ್ನ ತಾಂಡೋಗಿ ಕೆರೆಗೊಬ್ಬಂದ ಮಾಡ್ಬೇಡಿ ನೀವು. ಅಲ್ಲ ಸಣ್ಣ ಹುಡುಗ ಅಂದ್ರೆ ಎಷ್ಟು ವರ್ಷ ಸರ್ ಅವಾಗ ನಿಮ್ಗೆ? ಇಂದಿದೆಲ್ಲ ಅದು ಬಿಡಿ ಸರ್, ಇದು ಬುಗುನಳ್ಳಿ ಕೆರೆ ನೀರು ಗುಬ್ಬಿಕೆರೆಗೆ ಹೋದ್ರೆ ಗೊತ್ತೈತೆ ಅದು ವಾಪಸ್. ಯಾವತ್ತು ಬುಗುನಳ್ಳಿ ಕೆರೆ ನೀರು ಗುಬ್ಬಿಗೆ ಹೋಗಲ್ಲ ಸರ್, ಗುಬ್ಬಿ ಕೆರೆ ನೀರು ಬುಗುನಳ್ಳಿಗೆ ಬರುತ್ತಲ್ವಾ? ತಗ್ಗಿಗರಿತ ನೀರು ಬಾರಿ ಗರಿತೈತ ನನಗೆ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಮೇಲೆ ಸುಮ್ನೆ ಇತ್ತು ಫೋನ ನಮ್ಮ ಮ್ಯಾಗ ತಲೆ ಕೆಡಿಸ್ತೀರಿ, ಎಲ್ಲ ಹೊರಟಿರ್ತಾವ ಸರ್. ಒಂದು ನಿಮಿಷ ಹಂಗೆ ಬರೀ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಅವ್ರು ಬಂದು ತಲೆ ಕೆಡಿಸ್ತಾರಲ್ಲ, ಹಂಗಂಗೆ ನೀವು ತಲೆ ಕೆಡಿಸ್ತೀರ? ಅಲ್ಲ ಸರ್, ಯಾಕೆ ಹೇಳಿ ಈ ತರ ಮಾತಾಡ್ತಿರೋದ್ ನೀವು? ಸಿಕ್ಕ ಕಡ್ತೈತಿ, ಸಿಕ್ಕ ಉರಿಯತ್ತಿ, ಸಿಕ್ಕ ಬೆಂಕಿ ಇಟ್ಕೊಂಡು ಸರ್. ರಾತ್ರಿ ಯಾಕೆ ನಿದ್ದೆ ಇಲ್ವಾ ನಿಮ್ಗೆ? ಅಡ್ರಿ ಸ್ವಲ್ಪ ನೀವು, ನಾನು ಆರೋಗ್ಯನ ಕೆಡಿಸ್ತೀನಿ, ಫುಡ್ಡಿ ನನಗೆ ಹೋಗ್ತೈತೆ, ಕಿಡ್ನಿ ನನಗೆ ಹೋಗ್ತೈತೆ, ಏನ್ ನಾವು ಹೋಗ್ತೈತಿ ನಂದು ಹೋಗೋದು, ನಮ್ಗೇನು ಫೋನ್ ಮಾಡ್ಬೇಡಿ, ಇನ್ನೂದೆಲ್ಲ ಕತೆ ಎತ್ಬೇಡಿ. ಇಲ್ಲ ಇಲ್ಲ ಖಂಡಿತ ಇಲ್ಲ. ನಿಮ್ಗೆ ಈಗ ತಲೆನೋವು ಕಮ್ಮಿ ಆಯ್ತಾ? ಮಾತ್ರೆ 4 ಮಾತ್ರೆ ನುಂಗಿದಿ. ಹೌದಾ? ಈ ಮನೆ ಮದ್ದು ಏನೋ ತಾಂಬೇಕಾಗಿತ್ತು. ಮನೆ ಮದ್ದು ಮಾಡ್ಕೊಡಕ್ಕೆ ಅಲ್ಲಿ ಯಾರೋ ಅರ್ಧ ಹೊತ್ತ ಬಂದು ಬಸ್ ಸ್ಟ್ಯಾಂಡ್ ಕಾಯ್ಕೊಂಡ್ ಕುಂತಾರಲ್ಲ, ಅಲ್ಲಿ ಮಾಡಿಸ್ಕೋಬೇಕು ಅಂತ ಅಂದ್ರು. ಯಾರು ಅರ್ಧ ಕಾಯ್ಕೊಂಡ್ ಕುಂತಿರೋದು? ತೊಳ್ನವ್ರು ಬಂದಿದ್ರು ಸುಮ್ನೆ ನಮ್ಗೆ ಯಾಕೆ ರೇಗಿಸ್ತಾರ? ಅಲ್ಲ ಸರ್ ಸರ್ ಅಲ್ಕ ಮಾತು ಮಾತಾಡ್ಬೇಡ್ರಿ, ಯಾಕೆ ಹೇಳಿ? ಕೆಟ್ಟ ಪದ ನಾವು ಆತರದವ್ರಲ್ಲ, ಕೆಟ್ಟ ಪದ ಯೂಸ್ ಮಾಡ್ಬೇಡ್ರಿ ನೀವು. ಅವೇನಾವು
ಸ್ವಾಮಿ ಒಂದು ನಿಮಿಷ ಕೇಳ್ರಿ, ಇಲ್ಲಿ ನಾನು ಹೇಳ್ತಿರೋದು ನೀವು ಕೆಟ್ಟ ಪದ ಯೂಸ್ ಮಾಡ, ನಾನೇನು ಅವಾಗ್ಲಿಂದ ಕೆಟ್ಟ ಪದ ಯೂಸ್ ಮಾಡದ್ನ ನಿಮ್ ಒಂದನ ಯೂಸ್ ಮಾಡಿದ್ರ ನಿನ್ನಂತರ್ಗಂಗಾಗಿದ್ರೆ ಹೇಳದ್ ಮೇಲೆ ನಿಂಗೆ ಯಾರು ಅಂತ ಗೊತ್ತಾಗ್ಲಿಲ್ವಾ? ಹೇಳ ಮುಂದಕ್ಕೆ ನೀನ್ ಹೇಳು. ಯಾರು ಫೋನ್ ಮಾಡಿದ್ರಲ್ಲ ಅದಕ್ಕೆ ಮಾಡ್ತೀರ ನಿನ್ ಯಾರು ಮಾಡ್ತಾರ ಚಿನ್ನು? ನಾನ್ ಪಾರ್ವತಿ. ಇದು ಕಾಫಿ ಆಯ್ತು. ಎಲ್ಲಿ ನೋಡ ಅಕ್ಕ ಅನ್ಬೇಡ ಅಂತ ಹೇಳ್ತಿಲ್ವಾ? ಅಕ್ಕ ಅನ್ಬೇಡ. ನಾನು ಅಕ್ಕ ಅಂತಲೇ ಅಕ್ಕ ಇನ್ನೋದು ಮೊದ್ಲು ಪಾರು ಅಂತಿದ್ದೆ. ಪಾರು ಪಾರು ಅಂತ ಅಂದಿಲ್ಲ, ಮನೆಗೆಲ್ಲ ರೇಕಿರ್ ಬಟ್ಟೆ ಎಲ್ಲ ಅವಾಗಿಂದ ಅಕ್ಕ ಅಂತೀನಿ. ಅವ್ರಿಗೆ ಅವ್ರ ಮುಂದೆ ಏನು ಅಕ್ಕ ಅನ್ನು? ನನ್ನ ಮನಸ್ಸಲ್ಲಿ ಮಾತ್ರ ನೀನೇ ತುಂಬಿಕೊಂಡಿದ್ಯಾ ಚಿನ್ನು, ನೀನೇ ತುಂಬಿಕೊಂಡಿದ್ಯಾ. ನಿನ್ ಯಾವತ್ತು ನಾನ್ ಮರ್ಯಾದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರು ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರಬೇಕು ಅಂತ ನಾನು ಕೇಳ್ಕೊಂತೀನಿ. ಯಾಕ ಚಿನ್ನು? ಚಿನ್ನು ಅಲ್ಲ ಇದು ನಮ್ಮ ಅದೇನೋ ತಿನ್ಲಿಲ್ಲ ಉಂಡ್ಲಿಲ್ಲ ಅದೇನೋ ತುಳು ಬಂದ್ ಕಣ್ಗೋ ಅದೇನೋ ತುಳು ಬಂದ್ ಕಣ್ಗೋಡಿ ತೊಂದಂಗೆ ಮನೆಗೆ ನೀರು ನೀಡಿ ಕೊಡ್ದಂಗ ಆಗ್ತಾರೆ, ಒಂದ್ ಎಲೆ ಅಡಿಕೆ ಕೊಡಲ್ಲ, ಎದ್ ತಗ ಅಂತಾರೆ. ನಾವು ಒಳ್ಳೆ ವಯಸ್ಸಾಯ್ತು ನನಗೆ. ನಿನಗೂ ವಯಸ್ಸಾಯ್ತು ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗಲೇ ಇರೋದು. ನನ್ನ ನಿನ್ನ ಸುಖ ಸುಖ ನನ್ನ ನಿನ್ನ ಈಗ ನೋಡ್, ನಿನ್ಗೂ ಮದ್ವೆ ಆಗೈತೆ ಮಕ್ಕಳಾಗೈತೆ, ನನಗೂ ಮದ್ವೆ ಆಗೈತೆ ಮಕ್ಕಳಾಗೈತೆ. ಈಗ ಇಬ್ರು ಸೇರ್ಕಂಡ್ರೆ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗೆ ಒಳ್ಳೆ ಸುಖ ಕೊಡ್ತೀನಿ. ಒಳ್ಳೆ ಸುಖ ಬೇಕಾ? ನಾನ್ ನಿನಗೆ ಕೊಡ್ತೀನಿ ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಒಂದೈರ ಇದು ಕರೆಂಟ್ 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 ಐತಲ್ಲ ಪ್ಲಸ್ ಒಂದೈರ ತೂತ್ ಇಟ್ಬಿಡು, ಇನ್ನೊಂದೈರ ನೀನ್ ಇಟ್ಕೊಂಬಿಡು, ಒಳ್ಳೆ ಸುಖ ಸಿಗುತ್ತಾಗ ಚಿನ್ನು. ನನ್ಗ ಆ ತೂತ ಬೇಡ, ಕರೆಂಟಿನ ತೂತ. ಒಂದೈರ ಇದಕ್ಕಿಟ್ಟು ನಿನಗೆ ಪ್ಲಗ್ಗಿಗೆ, ಒಂದೈರ ಪ್ಲಗ್ಗಿಗೆ ಇಟ್ಟು ಇನ್ನೊಂದೈರು ನೀನ್ ಇಟ್ಕೊಂಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನ ಒಂದ್ ವೈರು ಆ ತೂತಿಗೆ ಇಕ್ತೀನಿ. ಆದ್ರೂ ಅದ್ ನನಗ್ ಬೇಕು ಬೇಕು ಬೇಕು, ಅದ್ ನನಗ್ ಬೇಕೇ ಬೇಕು ಚಿನ್ನು, ಅದ್ ನಂಗ್ ಬೇಕೇ ಬೇಕು. ಬೇಕೇ ಬೇಕು? ಹ್ಮ್ ನೋಡು, ಆತರ ಮಾತಾಡ್ಬೇಡ.